ಕಲಬುರಗಿಯಲ್ಲಿ ಬಿಜೆಪಿಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಬಾಬುರಾವ್ ಚಿಂಚನ್ಸೂರ್ ಬಿಜೆಪಿ ತೊರೆದ ಬೆನ್ನಲ್ಲೇ ಪಕ್ಷಾಂತರ ಪರ್ವ ಈಗ ಜೋರಾಗ್ತಾ ಇದೆ. ಬಿಜೆಪಿ ತೊರೆದು ಕಾಂಗ್ರೆಸ್ ಅನ್ನ ಸೇರ್ಪಡೆ ಆಗಿದ್ದಾರೆ ಈಗಾಗಲೇ ಬಾಬುರಾವ್ ಚಿಂಚನ್ಸೂರ್ ಅವರು. ಕಲಬುರಗಿಯಲ್ಲಿ ಬಿಜೆಪಿಗೆ ಮತ್ತೊಂದು ಶಾಕ್ ಕಾದಿದೆ. ಈಗಾಗಲೇ ಬಿಜೆಪಿಯನ್ನ ತೊರೆದು ಬಾಬುರಾವ್ ಚಿಂಚನ್ಸೂರ್ ಅವರು ಕಾಂಗ್ರೆಸ್ ಗೆ ಬಂದ್ಬಿಟ್ಟಿದ್ದಾರೆ. ಆಪರೇಷನ್ ಕಮಲ ಮಾಡಿದ್ದ ಬಿಜೆಪಿಗೆ ರಿವರ್ಸ್ ಆಪರೇಷನ್ ಸ್ಟ್ರೋಕ್ ಅನ್ನ ಇಲ್ಲಿ ಕೊಡಲಾಗಿದೆ. ಕಾಂಗ್ರೆಸ್ನತ್ತ ಮುಖ ಮಾಡಿದ್ರ ಮತ್ತಿಬ್ಬರು ಬಿಜೆಪಿ ಮುಖಂಡರು ಕೈ ಹಿಡಿತಾರ, ಉಮೇಶ್ ಜಾಧವ್ ಹಾಗೆ ಮಾಲಿಕಯ್ಯ ಗುತ್ತೇದಾರ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಕಲಬುರಗಿಯಲ್ಲಿ ಬಿಜೆಪಿಗೆ ಮತ್ತೊಂದು ಬಿಗ್ ಶಾಕ್ ಈಗ ಎದುರಾಗ್ತಾ ಇದೆ. ಈಗಾಗಲೇ ಬಾಬುರಾವ್ ಚಿಂಚನ್ಸೂರ್ ಅವರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಗೆ ಬಂದಿದ್ದಾರೆ, ಘರ್ ವಾಪಸಿ ಆಗಿದ್ದಾರೆ. ಇನ್ನು ಈ ಹಿಂದೆ ಉಮೇಶ್ ಜಾಧವ್ ಮಾಲಿಕಯ್ಯ ಗುತ್ತಿದ್ದಾರ್ ಹಾಗೆ ಬಾಬುರಾವ್ ಚಿಂಚನ್ಸೂರ್ ಕಾಂಗ್ರೆಸ್ ಅನ್ನ ತೊರೆದಿದ್ರು. ಮಾಲಿಕಯ್ಯ ಗುತ್ತಿದ್ದಾರ್ ಹಾಗೆ ಸುನಿಲ್ ವಲ್ಯಾಪುರೆ ಜೊತೆಗೂ ಫ್ರೀಡಮ್ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳೆದಿದ್ದೀರಾ, ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಕಾಂಗ್ರೆಸ್ ಸಂಪರ್ಕ ಇದೆ. ಈಗ ಬಾಬುರಾವ್ ಚಿಂಚನ್ಸೂರ್ ಅವರು ಘರ್ ವಾಪಸ್ಸಿ ಆಗಿದ್ದಾರೆ. ಈ ಹಿಂದೆಯೂ ಕೂಡ ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿಗೆ ಹೋಗಿದ್ರು. ಖರ್ಗೆ ವಿರುದ್ಧ ಅಸಮಾಧಾನಗೊಂಡೆ ಕಾಂಗ್ರೆಸ್ ಅನ್ನ ಅವರು ತೊರೆದಿದ್ರು. ಸಿದ್ದಾಪುರ ಕ್ಷೇತ್ರದಲ್ಲಿ ಸ್ಪರ್ಧಿಸುವುದಕ್ಕೆ ಈಗ ಸುನಿಲ್ ಅವರು ಚಿತ್ತವನ್ನ ನೆಟ್ಟಿದ್ದಾರೆ. ಬಿಜೆಪಿ ಟಿಕೆಟ್ ಕೈ ತಪ್ಪುವ ಭೀತಿಯಿಂದ ಕಾಂಗ್ರೆಸ್ನತ್ತ ತಮ್ಮ ಚಿತ್ತವನ್ನ ಹರಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ನಿಂದ ಸುನಿಲ್ ವಲ್ಯಾಪುರಗೆ ಚಿಂಚೋಳಿ ಟಿಕೆಟ್ ನೀಡುವಂತಹ ಭರವಸೆ ಸಿಕ್ಕಿದೆ. ಹಾಗಾಗಿ ಈಗ ಕಲಬುರಗಿಯಲ್ಲಿ ಬಿಜೆಪಿಗೆ ಮತ್ತೊಂದು ಬಿಗ್ ಶಾಕ್ ಕಾದಿದೆ ಅಂತ ಹೇಳಲಾಗ್ತಾ ಇದೆ. ಕೈ ಹಿಡಿತಾರ ಉಮೇಶ್ ಜಾಧವ್ ಹಾಗೆ ಮಾಲಿಕಯ್ಯ ಗುತ್ತಿದ್ದಾರ್. ಅಫಜಲ್ಪುರದ ಮಾಜಿ ಶಾಸಕರಾಗಿದ್ದಾರೆ ಮಾಲಿಕಯ್ಯ ಗುತ್ತಿದ್ದಾರ್ ಅವರು. ಹಾಲಿ ವಿಧಾನಸಭಾ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ ಸುನಿಲ್ ವಲ್ಯಾಪುರೆ ಅವರು. ಚಿತ್ತಾಪುರ ಕ್ಷೇತ್ರದಲ್ಲಿ ಸ್ಪರ್ಧಿಸುವುದಕ್ಕೆ ಸುನಿಲ್ ಅವರಿಗೆ ಒಂದು ರೀತಿ ಕಸರತ್ತು ಕೂಡ ಮಾಡ್ತಾ ಇದ್ದಾರೆ. ಬಿಜೆಪಿ ಟಿಕೆಟ್ ಕೈ ತಪ್ಪುವ ಭೀತಿ ಇರೋದ್ರಿಂದಲೇ ಅವರು ಕಾಂಗ್ರೆಸ್ನತ್ತ ತಮ್ಮ ಚಿತ್ತವನ್ನ ನೆಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನೂ ಕೂಡ ಕನ್ಫರ್ಮೇಶನ್ ಸಿಕ್ಕಿಲ್ಲ. ಆದರೆ ಈಗ ಪಕ್ಷಾಂತರ ಪರ್ವ ಅಂತೂ ಈ ಚುನಾವಣೆಯ ಹೊಸ್ತಿನಲ್ಲಿ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ಅನಿಲ್, ಈಗ ಬಿಜೆಪಿಗೆ ಮತ್ತೊಂದು ಬಿಗ್ ಶಾಕ್ನ ಕೊಡುವುದಕ್ಕೆ ಇಬ್ಬರೂ ನಾಯಕರು ಕೂಡ ಮುಂದಾಗಿದ್ದಾರೆ ಅನ್ನುವಂಥ ವಿಚಾರ, ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಬಿಜೆಪಿಯಲ್ಲಿ, ಇನ್ನು ಕಾಂಗ್ರೆಸ್ನತ್ತ ಇವರು ಮುಖ ಮಾಡೋದು ಎಷ್ಟು ಪರ್ಸೆಂಟ್ ನಿಜ? ನಿಜಕ್ಕೂ ಕಳೆದ 2 ದಿನಗಳಿಂದಷ್ಟೇ ಇನ್ನೊಂದು ಕೋಲಿ ಸಮಾಜದ ಹಿರಿಯ ನೇತಾರ ಹಾಗೂ ಬಿಜೆಪಿಯ MLC ಬಾಬುರಾವ್ ಚಿಂಚನ್ಸೂರ್ ಇನ್ನೊಂದು ಬಿಜೆಪಿಗೆ ಗುಡ್ ಬೈ ಹೇಳಿ ಬೆಂಗಳೂರಿನಲ್ಲಿ DKC ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದರು. ಇದರ ಬೆನ್ನಲ್ಲೇ ಕಲಬುರಗಿಯಲ್ಲಿ ಸಂಸದ ಉಮೇಶ್ ಜಾಧವ್ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಮಾಲಿಕಯ್ಯ ಗುತ್ತಿದ್ದಾರ್ ಕೂಡ ಬಾಬುರಾವ್ ಚಿಂಚನ್ಸೂರ್ ಅವರ ಹಾದಿಯನ್ನ ತುಳಿಯುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ. ಏಕೆಂದ್ರೆ ಕಳೆದ ಏನೊಂದು ಚುನಾವಣೆ ಸಂದರ್ಭದಲ್ಲಿ ಮಾಲಿಕಯ್ಯ ಗುತ್ತಿದ್ದಾರ್ ಆಗಿರ್ಬೋದು, ಉಮೇಶ್ ಜಾಧವ್ ಆಗಿರ್ಬೋದು, ಬಾಬುರಾವ್ ಚಿಂಚನ್ಸೂರ್ ಆಗಿರ್ಬೋದು, ಇವರು ಕಾಂಗ್ರೆಸ್ ಪಕ್ಷದಲ್ಲಿದ್ದವರು. ಕಳೆದ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಏನೊಂದು ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು ಮತ್ತು ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಸಿಡಿದೆದ್ದು ಬಿಜೆಪಿ ಸೇರ್ಪಡೆಗೊಂಡಿದ್ದರು. ಇದೀಗ ಬಿಜೆಪಿ ಪಕ್ಷದಲ್ಲಿ ಇವರು ಏನು ಮತ್ತೆ ಏನೊಂದು ಕಡೆಗಣಿಸಲಾಗುತ್ತಿದೆ ಎಂಬ ಒಂದು ಅನುಮಾನ ಕೂಡ ವ್ಯಕ್ತವಾಗಿತ್ತು. ಇದರ ಮಧ್ಯೆ ಬಾಬುರಾವ್ ಚಿಂಚನ್ಸೂರನ್ನ ಬಿಜೆಪಿ ಪಕ್ಷದಲ್ಲಿ ಸರಿಯಾಗಿ ಬಳಸಿಕೊಳ್ಳುತ್ತಿಲ್ಲ ಮತ್ತು ಕೋರಿ ಸಮಾಜವನ್ನ ಏನೊಂದು ಎಷ್ಟಿಗೆ ಸೇರ್ಪಡೆ ಮಾಡುವಲ್ಲಿ ಬಿಜೆಪಿ ಕೇಂದ್ರ ಸರ್ಕಾರ ವಿಫಲವಾಗಿತ್ತು. ಹೀಗೆ ಹಲವು ವಿಚಾರಗಳಿಗೆ ಸಂಬಂಧಿಸಿದಂತೆ ಈಗಾಗಲೇ ಬಾಬುರಾವ್ ಚಿಂಚನ್ಸೂರ್ ಬಿಜೆಪಿಗೆ ಗುಡ್ ಬೈ ಹೇಳಿದ್ದಾರೆ. ಇದರ ಮಧ್ಯೆ ಇದೊಂದು ಮಾಲಿಕಾ ಗುತ್ತಿದ್ದಾರಾಗಿರ್ಬೋದು ಮತ್ತು ಉಮೇಶ್ ಜಾಧವ್ ಹೀಗೆ ಹಲವು ಇನ್ನು ಇಬ್ಬರು ಮುಖಂಡರು ಕೂಡ ಕಾಂಗ್ರೆಸ್ ಸೇರ್ಪಡೆಯಾಗುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ. ಇನ್ನು 2-3 ದಿನಗಳಲ್ಲಿ ಈ ಬಗ್ಗೆ ಅಂತಿಮ ನಿರ್ಧಾರ ಕೈಗೊಳ್ಳುವ ಒಂದು ಸಾಧ್ಯತೆ ಇದೆ ಅಂತ ಹೇಳುತ್ತಿದ್ದಾರೆ. ಇದರ ಮಧ್ಯೆ ಇಂದು ಮಾಲಿಕಾಯ ಗುತ್ತಿದಾರರು ಕೂಡ ಕಲಬುರಗಿ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಏನೊಂದು ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ವದಂತಿಗಳು ಹರಡಿದ್ದೇವೆ, ವದಂತಿಗಳಿಗೆ ಏನೊಂದು ಸ್ಪಷ್ಟೀಕರಣ ನೀಡುವ ಸಾಧ್ಯತೆ ಅಂತ ಹೇಳಬಹುದು. ಲೀನಾಶ್ರೀ, ಥ್ಯಾಂಕ್ ಯು ಅನಿಲ್. ಫ್ರೀಡಮ್ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳೆದಿದ್ದೀರಾ, ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.